ಇನ್ನು ಮುಂದಿನ ಸುದ್ದಿ ಮಲೆನಾಡಿನ ಬಹುದಿನಗಳ ಕನಸಾಗಿದ್ದಂಥ ಶಿವಮೊಗ್ಗ ವಿಮಾನ ನಿಲ್ದಾಣ ಜನಸೇವೆಗೆ ಸಿದ್ಧವಾಗಿದ್ದು ಫೆಬ್ರವರಿ ಇಪ್ಪತ್ತೇಳು ಫಸ್ಟ್ ಫೆಬ್ರವರಿ ಅಂತಿತ್ತು ಈಗ ಅಪ್ಡೇಟು ಫೆಬ್ರವರಿ ಇಪ್ಪತ್ತೇಳರಂದು ಉದ್ಘಾಟನೆಗೊಳ್ಳಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ಸಂಚಾರಕ್ಕೆ ಹಸಿರು ನಿಶಾನೆ ತೋರಲಿದ್ದು ಶಿವಮೊಗ್ಗದಿಂದ ಬೆಂಗಳೂರು ನಡುವೆ ಮೊದಲ ವಿಮಾನ ಹಾರಾಟ ನಡೆಯಲಿದೆ ಎಂದು ಬಿಜೆಪಿ ಫೇಸ್ಬುಕ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಮತ್ತೊಂದು ಕಡೆ ಇದು ಕರ್ನಾಟಕದಲ್ಲೇ ಅತಿ ಉದ್ದನೆಯ ರನ್ವೇನ ಹೊಂದಿರುವಂಥ ಎರಡನೇ ವಿಮಾನ ನಿಲ್ದಾಣ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣವನ್ನು ಬಿಟ್ಟರೆ ಸುಮಾರು ನಾಲ್ಕು ನಲವತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ವಿಮಾನ ನಿಲ್ದಾಣ ಆರುನೂರ ಅರವತ್ತೆರಡು ಪಾಯಿಂಟ್ ಮೂರು ಎಂಟು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ನಲವತ್ತೈದು ಮೀಟರ್ ಅಗಲದ ಮೂರು ಸಾವಿರದ ಇನ್ನೂರು ಮೀಟರ್ ಉದ್ದದ ರನ್ವೆ ಹೊಂದಿರುವ ಈ ವಿಮಾನ ನಿಲ್ದಾಣ ರಾಜ್ಯದ ಎರಡನೇ ಅತಿ ದೊಡ್ಡ ವೇ ಹೊಂದಿರುವಂಥ ವಿಮಾನ ನಿಲ್ದಾಣ ಅಂದರೆ ಈಗಾಗಲೇ ಬಂದರು ಯಾದಗಿರಿ ಕಲಬುರಗಿಲಿ ಪ್ರಧಾನಿ ಹ್ಮ್ ಘೋಷಣೆ ಅಂದ್ರೆ ಚುನಾವಣಾ ಪ್ರಚಾರವನ್ನು ಅಧಿಕೃತವಾಗಿ ಶುರು ಮಾಡಿದ್ರು ಏರ್ಪೋರ್ಟ್ ಇನಾಗ್ರೇಷನ್ ಬರ್ತಿದ್ದಾರೆ ಫೆಬ್ರವರಿ ಹನ್ನೆರಡು ಅಂತಿತ್ತು ಫೆಬ್ರವರಿ ಇಪ್ಪತ್ತೇಳ ಆಗಿದೆ ಅದರೊಳಗೆ ಬೇರೆ ತರ ಮತ್ತು ಬರೋರು ಅಮಿತ್ ಶಾ ಬರಬಹುದು ಅಮಿತ್ ಶಾ ಬರ್ತಿದ್ದಾರೆ ನಡ್ಡಾ ಬರ್ತಿದ್ದಾರೆ ಮೋದಿ ಕೂಡ ಬರ್ತಾರೆ ಸೊ ಯಡಿಯೂರಪ್ಪ ಅವರ ಕನಸು ಹೌದು ನಿಜ ಏರ್ಪೋರ್ಟ್ ಮಾಡಬೇಕು ಅಂತ ಬಟ್ ಏನಂದ್ರೆ ನನ್ನ ಫ್ರೆಂಡ್ ಒಬ್ರು ಇವತ್ತು ಒಂದು ವಾಟ್ಸ್ಆಪ್ ಇದ್ರಲ್ಲಿ ಶೇರ್ ಮಾಡಿದ್ರು ಏನಂದ್ರೆ ಶಿವಮೊಗ್ಗ ವಿಚಾರವಾಗಿ ಏನ್ ಅಭಿವೃದ್ಧಿ ಅಂದ್ರೆ ಶೇರ್ ಮಾಡಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಏನಪ್ಪಾ ಅಂದ್ರೆ ಎರಡು ಸುದ್ದಿಯನ್ನು ಹಾಕಿದ್ರು ಅವರು ಒಂದು ಸಹ್ಯಾದ್ರಿಯಿಂದ ಆಗಸಕ್ಕೇರಲು ಶಿವಮೊಗ್ಗ ರೆಡಿ ಇದೇನೆ ಇಪ್ಪತ್ತೇಳನೇ ತಾರೀಕು ಏರ್ಪೋರ್ಟ್ ಆಗ್ತಾ ಇದೆ ಅಂತ ಇನ್ನೊಂದು ವಿ ಐ ಎಸ್ ವಿ ಐ ಎಸ್ ಎಲ್ ಸಂಪೂರ್ಣ ಸ್ಥಗಿತ ಭದ್ರಾವತಿ ನಾವು ಹೋಗಿದ್ದೆ ಹೋದಾಗ ಅದು ಅಭಿವೃದ್ಧಿ ಅಂದ್ರೆ ಈ ಎರಡೂ ವರದಿಗಳು ಎಕ್ಸ್ಪ್ಲೈನ್ ಮಾಡ್ತಿವೆ ಹೇಳಿ ಅಂತ ಪಾಪ ಗೊಂದಲ ಹಾಕಿದ್ರು ಉದಯ್ ಸಾಗರ್ ಅಂತ ಹೌದು ಅಲ್ಲಿ ಜರ್ನಲಿಸ್ಟ್ ಶಿವಮೊಗ್ಗ ಜರ್ನಲಿಸ್ಟ್ ಸೊದಿರ್ತಾರೆ ಹ್ಮ್ ಸೊ ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರು ಸ್ಟೇಟಸ್ ಹಾಕೊಂಡಿದ್ರು ನಾನು ಚೆಕ್ ಮಾಡಿದೆ ಬೆಳಗ್ಗೆ ಏನಪ್ಪಾ ಅಂತ ಸೊ ಬೇಸರ್ ಸಂಗತಿ ಸರಿ ಶಿವಮೊಗ್ಗ ವಿಮಾನ ನಿಲ್ದಾಣ ಬಂತಪ್ಪ ಹೌದು ಎಷ್ಟು ಜನ ಹೋಗ್ತಾರೆ ವಿಮಾನ ನಿಲ್ದಾಣಕ್ಕೆ ಬೆಂಗಳೂರಿಗೆ ನೂರ ಐವತ್ತು ರೂಪಾಯಿ ಟ್ರೈನ್ ಅಲ್ಲಿ ಬರ್ಬಹುದು ಅದಕ್ಕೆ ನಾಲ್ಕು ಗಂಟೆನೂ ಫ್ಲೈಟ್ ಅಲ್ಲಿ ಬರೋದು ಮೂರ್ ಗಂಟೆ ಹೆಚ್ಚು ಕಡಿಮೆ ಯಾಕೆ ಅಂದ್ರೆ ಅಲ್ಲಿ ಚೆಕ್ಔಟ್ ಅದು ಇದು ಒಂದುವರೆ ಗಂಟೆ ಆಯ್ತು ಏರ್ಪೋರ್ಟ್ ಇಂದ ಹೊರಗ್ ಬರ್ಬೇಕು ಏರ್ಪೋರ್ಟ್ ಇಂದ ಬಂದ್ರೆ ದೇವನಹಳ್ಳಿ ಇಂದ ದಿಲ್ಲಿ ಒನ್ ಅವರು ಈ ಟ್ರಾಫಿಕ್ ಅಲ್ಲಿ ಅಲ್ಲಿ ಏರ್ಪೋರ್ಟ್ಗೆ ಹೋಗಕ್ಕೆ ಅರ್ಧ ಗಂಟೆ ಅದರ ಬ್ರೈನ್ ಹತ್ತರೆ ಮೂರ್ವರೆ ಏರ್ಪೋರ್ಟ್ಗೆ ನಾವ್ ವಿರೋಧ ಇಲ್ಲ ಓಕೆ ಮಾಡ್ಕೊಳ್ಳಿ ಪ್ರತಿ ಒಂದು ಪಟ್ಟಣಕ್ಕೆ ಒಂದು ಏನು ಎಲ್ಲ ಸಿಟಿಗಳಿಗೂ ಅಭಿವೃದ್ಧಿ ಅಭಿವೃದ್ಧಿ ಸಂಕೇತ ಮೈಸೂರಿಗೂ ಇದೆ ಮೈಸೂರು ಚೆನ್ನಾಗಿ ಆಗ್ತಿದೆ ಈಗ ಮೈಸೂರು ಶಿವಮೊಗ್ಗ ಆಯ್ತು ಹಾಸನಕ್ಕೂ ಬೇಕು ಅಂತ ದೇವೇಗೌಡರು ಆಗ್ತಾ ಇದೆ ಈ ತರ ಆಗ್ತಾ ಇದೆ ಬೆಳಗಾವಲ್ಲಿ ಇದೆ ಇದು ಶಿವಮೊಗ್ಗಗೆ ಏರ್ಪೋರ್ಟ್ ಬಂದಿದ್ದಕ್ಕೆ ತೊಂದರೆ ಇಲ್ಲ ಆದ್ರೆ ಭದ್ರಾವತಿಯ ಕಾರ್ಖಾನೆಯನ್ನ ಮುಚ್ಚಕ್ಕೆ ಹೋಗಿದಾರಲ್ಲ ಸಂಪೂರ್ಣ ಮುಚ್ಚ ಆಯ್ತು ಸಂಪೂರ್ಣ ಸ್ಥಗಿತ ಮಾಡೋದಕ್ಕೆ ಹೋಗಿದ್ದಾರೆ ಸೊ ಏನು ಸಂದೇಶ ಹದಿನೇಳು ಸಾವಿರ ಕಾರ್ಮಿಕರ ಕುಟುಂಬಗಳನ್ನ ನಡೆಸ್ತಿದ್ದಂತ ಕಾರ್ಖಾನೆ ಅದು ಆಯ್ತಾ ಸಂಪೂರ್ಣವಾಗಿ ಅದನ್ನ ಸ್ಥಗಿತ ಮಾಡ್ತಿದ್ದಾರೆ ಅದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಸೊ ಇವರು ಯಡಿಯೂರಪ್ಪ ಅವ್ರು ಮನ್ಸು ಮಾಡಿದ್ರೆ ಇದನ್ನ ಹೌದು ಎರಡ್ ಸಾವಿರದ ಎಂಟರಿಂದ ಸಿಎಂ ಆಗಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಮೂರು ವರ್ಷ ಐದು ವರ್ಷ ನಾಲ್ಕು ಸಿ ಸಿಎಂ ಆಗಿದ್ರು ಹೋಗಿ ಎರಡು ವರ್ಷ ಎರಡು ಪ್ಲಸ್ ಮೂರು ಐದು ವರ್ಷ ಸಿ ಎಂ ಆಗಿ ಅಧಿಕಾರ ಮಾಡಿದ್ರು ಅವರು ಆದ್ರೂ ಉಳ್ಸಕ್ಕಾಗಲಿಲ್ಲ ಸೊ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಉಕ್ಕು ಸಚಿವರು ಕಾರ್ಖಾನೆಗೆ ಭೇಟಿ ಕೊಟ್ಟಿದ್ರು ಕಾರ್ಖಾನೆಯನ್ನ ಖಾಸಗಿ ಅವರಿಗೆ ಕೊಡೋದಿಲ್ಲ ಬದಲಿಗೆ ಭಾರತೀಯ ಉಕ್ಕು ನಿಗಮದ ಮೂಲಕ ಆರ್ ಸಾವಿರ ಕೋಟಿ ಬಂಡವಾಳ ಹೂಡಿಕೆ ಮಾಡಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು ಅವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಟ್ ಆಗ್ಲಿಲ್ಲ ಸೊ ಈ ಮೊದಲು ಕಾರ್ಖಾನೆ ವಾರ್ಷಿಕ ನೂರು ಕೋಟಿ ನಷ್ಟ ಅನುಭವಿಸ್ತಾ ಇತ್ತು ಹ್ಮ್ ಹೀಗಾಗಿ ನಷ್ಟದ ನೆಪವೊಡ್ಡಿ ಈಗ ಕಾರ್ಖಾನೆಯನ್ನು ಮುಚ್ಚತಾ ಇದ್ದಾರೆ ಕಾರ್ಖಾನೆ ಮುಚ್ಚುವ ನಿರ್ಧಾರ ಆಡಳಿತ ಮಂಡಳಿ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಬಟ್ ಇದನ್ನು ಅಧಿಕೃತ ಆಗಿಲ್ಲ ಅಂತ ಅಲ್ಲಿ ಎಂ ಡಿ ಹೇಳಿದ್ದಾರೆ ಪ್ರವೀಣ್ ಕುಮಾರ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಸೊ ತುಂಬಾ ಚೆನ್ನಾಗಿದೆ ಏನಾಗಿ ಏರ್ಪೋರ್ಟ್ ಮಾಡ್ಕೊಂಡು ಇರೋ ಕಂಪ್ನಿ ಎಲ್ಲ ಮುಚ್ಕೊಂತ ಇದ್ದಾರೆ ಜನ ಏನಾಗಬೇಕು ಎಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ದು ಒಂದ್ ರೀತಿ ಭದ್ರಾವತಿ ಕಾರ್ಖಾನೆ ಅಂದ ತಕ್ಷಣ ಇಡೀ ದೇಶಕ್ಕೆ ಒಂದ್ ರೀತಿ ಮುಕುಟ ಅದು ನಿಜ ಅಂತ ಕಾಲದಲ್ಲಿ ಆಮೇಲೆ ಭದ್ರಾವಾದಿಯಿಂದ ದೂರ ಇಲ್ಲ ಏರ್ಪೋರ್ಟ್ ಇಂದ ಎಷ್ಟು ಬೇಗ ಶಿವಮೊಗ್ಗ ಸಿಟಿಯಿಂದ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಭದ್ರಾವತಿ ಕೊಡುತ್ತೆ ಏರ್ಪೋರ್ಟ್ ಆದ್ರೆ ಫ್ಲೈಟಲ್ಲಿ ಆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ವಿದೇಶಿ ವಿನಿಮಯ ಹೂಡಿಕೆ ಇರಬಹುದು ಏನೇ ಆದರೂ ಕೂಡ ಬೇಕಿತ್ತು ಏರ್ಪೋರ್ಟ್ ಉದ್ದಾರ ಮಾಡೋದಾಗಿತ್ತು ಕಾರ್ಖಾನೆ ಮೊದಲ ಕರ್ನಾಟಕದ ಉಕ್ಕಿನ ಕಾರ್ಖಾನೆ ಮೊದಲ ಕಾರ್ಖಾನೆ ಅದು ಸಾಕಷ್ಟು ಇತಿಹಾಸ ಇದೆ ಅದಕ್ಕೆ ಉದ್ಧಾರ ಮಾಡೋದಾಗಿತ್ತು ಉದ್ದಾರ ಮಾಡೋದ್ ಬಿಟ್ಟು ಎಲ್ಲ ಹಾಳು ಮಾಡೋ ಕೆಲಸಗಳೇ ಆಯ್ತು